ಸಿಂಧನೂರು ನಗರದ ವಳಪಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಜನತಾ ಸೇವಾ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಯೋಗ ತರಬೇತಿ ಸ್ನೇಹ ಬಳಗ ಯೋಗ ಕೇಂದ್ರ ಗಂಗಾವತಿ ಇವರುಗಳ ವತಿಯಿಂದ ಆಶ್ರಮದಲ್ಲಿ ಯೋಗ ಮತ್ತು ಧ್ಯಾನ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಸ್ನೇಹ ಬಳಗ ಯೋಗ ಕೇಂದ್ರದ ಸಾಧಕಿಯಾದ ಸ್ನೇಹ ವೆಂಕಟೇಶ್ ಕುಲಕರ್ಣಿ ಮಾತನಾಡಿ ಯೋಗ ಧ್ಯಾನದಿಂದ ಮಾನಸಿಕ ಸದೃಢತೆ ಹೊಂದಲು ಸಾಧ್ಯ ಮತ್ತು ಉತ್ತಮ ಆರೋಗ್ಯದ ಸಂಕೇತವಾಗಿದೆ। ನಾನು ಎಷ್ಟು ದಿನಗಳ ಕಾಲ ಕಾರುಣ್ಯ ಆಶ್ರಮದಲ್ಲಿ ಶಿಬಿರ ಹಮ್ಮಿಕೊಳ್ಳಬೇಕೆಂದಿದ್ದೆ, ಆದರೆ ಇಂದು ಸಮಯ ಒದಗಿ ಬಂದಿದೆ। ನನ್ನ ಜೀವನದ ಇತಿಹಾಸದಲ್ಲಿ ಇಂತಹ ಒಂದು ವಿಚಿತ್ರ ಸೇವೆಯ ಮೂಲಕ ಕಾರುಣ್ಯ ಆಶ್ರಮವು ಅನಾಥ ಎನ್ನುವ ಪದವನ್ನು ಅಳಿಸಿ ಹಾಕ್ತಿದೆ। ಇಲ್ಲಿರುವ ಪ್ರತಿಯೊಬ್ಬ ಜೀವಿಯೂ ಕೂಡ ಪುಣ್ಯವಂತರು, ತುಂಬು ಕುಟುಂಬವಾಗಿ ಕರುಣೆಯ ಸಂಸ್ಕೃತಿಯನ್ನು ನಾಡಿಗೆ ತೋರಿಸಿಕೊಟ್ಟಂತಹ ಕೀರ್ತಿ ಕಾರುಣ್ಯ ಆಶ್ರಮಕ್ಕೆ ಸಲ್ಲುತ್ತದೆ। ನನ್ನ ಇಡೀ ಕುಟುಂಬ ವರ್ಗ ಮತ್ತು ಸ್ನೇಹ ಬಳಗ ಯೋಗ ಕೇಂದ್ರದ ಎಲ್ಲ ಸಾಧಕರು ಕಾರುಣ್ಯ ಆಶ್ರಮದೊಂದಿಗೆ ಬೆರೆತು ಅವರೊಂದಿಗೆ ಹೆಜ್ಜೆ ಹಾಕ್ತೇವೆ। ನೊಂದ ಮನಸ್ಸುಗಳ ನಾಡಿ ಮಿಡಿತವಾದ ಈ ಕಾರುಣ್ಯ ಆಶ್ರಮದಲ್ಲಿ ನನ್ನ ಇಡೀ ಕುಟುಂಬದ ಜೀವನವನ್ನೇ ಕಳೀತೇನೆ ಅಂತ ಹೇಳಿದರು। ಈ ಕಾರ್ಯಕ್ರಮದಲ್ಲಿ ಆಶ್ರಮದ ಗೌರವಾಧ್ಯಕ್ಷರಾದ ಶರಣು ಪಾಟೀಲ ಹಿರೇಮಠ, ಯೋಗ ಕೇಂದ್ರದ ಮುಖ್ಯಸ್ಥರಾದ ವೆಂಕಟೇಶ್ ಕುಲಕರ್ಣಿ, ಆಶ್ರಮದ ಮೇಲ್ವಿಚಾರಕರಾದ ಸುಜಾತ ಹಿರೇಮಠ, ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸವಸ್ವಾಮಿ, ಹಿರೇಮಠ ಸಲಹಾ ಸಮಿತಿಯ ಹಿರಿಯರುಗಳಾದ ಗಿರಿಜಾ ಮೆದಿಕಿನಾಳ, ಶರಣಪ್ಪ ಮೆದಿಕಿನಾಳ ಹಾಗೂ ಸಿಬ್ಬಂದಿಗಳಾದ ಇಂದುಮತಿ ಏಕನಾಥ, ಗೀತಾ ಕುಲಕರ್ಣಿ, ಮರಿಯಪ್ಪ, ಶರಣಮ್ಮ, ಕರಿಯಪ್ಪ, ಗಿರಿಜಮ್ಮ, ಹರ್ಷವರ್ಧನ್ ಇನ್ನೂ ಹಲವರು ಉಪಸ್ಥಿತರಿದ್ದರು। ಮಹಂತೇಶ್ ಶದ್ದಿದ್ದಿಗಿ, ಎನ್ಕೆಎಸ್ ಟಿವಿ 4, ಮಾನ್ವಿ। ಕಾರುಣ್ಯ ಆಶ್ರಮದಲ್ಲಿ ಮೊತ್ತ ಮೊದಲನೇದಾಗಿ ನನಗೊಂದು ಅವಕಾಶ ಸಿಕ್ತು ಯೋಗ ಹೇಳ್ಕೊಡ್ಲಿಕ್ಕೆ। ನನಗೆ ಬಹಳ ಖುಷಿ ಅನ್ಸು, ಇವರಿಗೆ ಯೋಗ ಹೇಳ್ಕೊಡೋದ್ರಿಂದ ಅವ್ರಿಗೆ ಎಷ್ಟು ಆನಂದ ಆಗಿದೆ ಗೊತ್ತಿಲ್ಲ, ನನಗಂತೂ ಬಹಳ ಖುಷಿ ಅನ್ಸು। ಸೊ ಇವಾಗ ಎಲ್ಲ ಆದ್ಮೇಲೆ ಈ ಹುಡುಗಿ ಒಂದು ಡ್ಯಾನ್ಸ್ ಶೇದ ಮಾ ಮಳ್ಳಿ ಅಂತ, ಅದು ನನಗೆ ಇನ್ನೂ ಖುಷಿ ಅನ್ಸು ಅಂದ್ರೆ ಅವ್ರಿಗೆ ನನ್ಗೆ ಕರ್ತಿದೆ ಡ್ಯಾನ್ಸ್ ಮಾಡೋಣ ಬಾ ಅಂತ ಮತ್ತೆ ಕರಿತಾಳ ಅವಳು, ನನ್ಗೆ ಬಹಳ ಖುಷಿ ಅನ್ಸು। ನೀವ್ ಹೇಳ್ದಂಗೆ ನಾನು ಬರೇ ಒಂದೇ ದಿನ ಅಲ್ಲ, ನನ್ಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಎಲ್ಲ ನಿಮ್ ಬಂದು ನನ್ಗೆ ಏನ್ ಗೊತ್ತಿದೆ ಅದನ್ನ ಹೇಳ್ಕೊಡ್ತೀನಿ, ಧ್ಯಾನ ಮತ್ತೆ ಯೋಗ ಮಾಡ್ಕೊಡೋದು ಅದನ್ನ ಯೋಗ ಮಾಡಿಸೋದು ಎಲ್ಲಾನು ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀನಿ। ನಿಮ್ಮ ಪ್ರೀತಿ ಮುಂದೆ ನಂದೇನು ಅಲ್ಲ, ಇವತ್ತು ನೀವ್ ನನ್ ತೋರಿಸಿದ ಪ್ರೀತಿ ಮುಂದೆ ಎಷ್ಟು ಬೆಲೆ ಕಟ್ಟಕ್ಕೂ ಆಗಲ್ಲ ಅದನ್ನ। ನೀವೆಲ್ಲ ನನ್ಗೆ ಕುಟುಂಬದ ಹೆಸ್ರ ಅನ್ನ ಫೀಲಿಂಗ್ ಬಂತು ನನ್ಗೆ, ನಿಮ್ನೆಲ್ಲ ನೋಡಿದಾಗ ನಿಮ್ ಜೊತೆ ನಾನು ಬೆರೆತು ಹೋಗ್ಬಿಟ್ಟಿನಿ, ನಿಮ್ ಮೇಲಿಂದ ನಾನು ಈ ಕುಟುಂಬದವಳೆ, ನಾನು ನನ್ಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ನಾನು ನಿಮ್ಗೆಲ್ಲ ಬಂದು ನನ್ ಕೈಯಲ್ಲಿ ಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭದಿ ಕೃಪೆಯಾಗು ಶ್ರೀ ಗುರುವೇ ಕೃಪೆಯಾಗು. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವ ಬಯಸಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅಭಯ ಹಸ್ತಳಾಗಿ ನಿಂತಿರುವ ಸಿದ್ಧ ಪರ್ವತದ ಮದ್ದುಮುಖದ ಬಗಳಾಮುಖಿಯ ಚೇತನಾ ಶಕ್ತಿಗೆ ಹಣೆ ಮಾಡಿದೆ. ಈ ಒಂದು ಸುಂದರ ದಿನದ ಒಂದು ಕಾರುಣ್ಯ ನೆಲೆ ವೃದ್ಧಾಶ್ರಮದಲ್ಲಿ ನಮ್ಮ ಕಾರುಣ್ಯ ಕೂಸುಗಳಿಗೆ ಯೋಗ ಮತ್ತು ಜ್ಞಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಯೋಗ ತರಬೇತಿಯ ಮುಖ್ಯಸ್ಥರೂ ಆಗಿರುವಂಥ ಶ್ರೀಮತಿ ಸ್ನೇಹ ವೆಂಕಟೇಶ್ ಕುಲಕರ್ಣಿ, ಜನತಾ ಸೇವಾ ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಯೋಗ ತರಬೇತಿ ಸ್ನೇಹ ಬಳಗ ಯೋಗ ಕೇಂದ್ರ ಗಂಗಾವತಿ ಇವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಆತ್ಮೀಯರು ಹಿರಿಯರು ಆಗಿರುವಂತಹ ಶರಣಪ್ಪ ಹಿರೇಮಠರೆ, ಅದೇ ರೀತಿ ಈ ಒಂದು ಆಶ್ರಮದ ಆಡಳಿತಾಧಿಕಾರಿಯಾಗಿರುವಂತಹ ಚನ್ನಬಸವ ಹಿರೇಮಠರೆ, ಅದೇ ರೀತಿ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶ್ರೀಮತಿ ಸುಜಾತ ಚನ್ನಬಸವ ಹಿರೇಮಠರೆ, ಅದೇ ರೀತಿ ನನ್ನ ಕಾರುಣ್ಯ ಆಶ್ರಮದ ಸಿಬ್ಬಂದಿಗಳಾಗಿರ್ತಕ್ಕಂಥ ಶ್ರೀ ಇಂದುಮತಿ ಏಕನಾಥ್ ಅವರೇ, ಅದೇ ರೀತಿ ಈ ಕಾರುಣ್ಯ ಕೂಸುಗಳ ಒಂದು ಅಂತರಾತ್ಮಕ್ಕೆ ಬೆಳಗುವ ಜಗನ್ಮಾತೆಯ ಚಿಕ್ಜ್ಯೋತಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ಈ ಮುಂಜಾನೆಯಲ್ಲಿ ನಮ್ಮ ಕಾರುಣ್ಯ ಕೂಸುಗಳಿಗೆ ಯೋಗ ಮತ್ತು ಜ್ಞಾನವನ್ನು ನೀಡಿ ತಮ್ಮ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗದಿಂದ ಆಗುವಂಥ ಉಪಯೋಗಗಳನ್ನು ಅದರಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ತಾವು ಕೂಡ ಈ ಸಮಾಜದಲ್ಲಿ ಸಬಲರಾಗಿ ಬದುಕೋಕ್ಕೆ ಯೋಗ್ಯರಿದ್ದೀರಿ ಅನ್ನೋದನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಶ್ರೀಮತಿ ಸ್ನೇಹ ವೆಂಕಟೇಶ್ ಅವರಿಗೆ ಮೊಟ್ಟ ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದು ಇಂಥ ನಂದು ಬೆಂದವರ ನಾಡಿ ಮಿಡಿತವನ್ನು ಅರಿತುಕೊಂಡು ನೀವ್ಯಾರೂ ಅನಾಥರಲ್ಲ, ಈ ಸಮಾಜದಲ್ಲಿ ಎಲ್ಲರಿಗೂ ಯಾವ ರೀತಿ ಸೌಲಭ್ಯಗಳು ಸಿಗ್ತವೆ ಅವು ಕೂಡ ನಿಮಗೆ ದೊರಕಿಸಿಕೊಡುವುದರಲ್ಲಿ ನಮ್ಮ ಕೈಯಲ್ಲಿ ಏನು ಸಹಾಯ ಸಹಕಾರ ಆಗುತ್ತದನ್ನು ನಾವು ಕಲ್ಪಿಸಿಕೊಡ್ತೀವಿ ಅಂತೇಳಿ ಈ ದಂಪತಿಗಳು ಸಮೇತ ಬಂದು ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ಕಾರುಣ್ಯ ಕೂಸುಗಳಿಗೆ ಯೋಗ ಮತ್ತು ಜ್ಞಾನದ ತರಬೇತಿಯನ್ನು ನೀಡಿದರೆ
ಅವರಿಗೆ ನಮ್ಮ ಕಾರುಣ್ಯಾಶ್ರಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ವೇದಿಕೆ ಮೂಲಕ ಸಲ್ಲಿಸುತ್ತಾ ಇನ್ನೂ ನಿರಂತರವಾಗಿ ನಮ್ಮ ಕಾರುಣ್ಯ ಕೋಸುಗಳಿಗೆ ಯೋಗ ಮತ್ತು ಜ್ಞಾನವನ್ನು ತಿಳಿಸಿಕೊಡೋದರಲ್ಲಿ ತಾವು ಮುಂದಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ಅವರಲ್ಲಿ ವಿನಯಪೂರ್ವಕ ವಿನಂತಿಸಿಕೊಂಡು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ನಾಲ್ಕು ಮಾತುಗಳಿಗೆ ವಿರಾಮ ಹೇಳ್ತೇನೆ. ಓಂ ಶಿವಂ ಪುರ.